ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳಿಗೆ ಬಸವ ಟಿವಿಗೆ ಸ್ವಾಗತ. ಬಸವ ಟಿವಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಶರಣ ಬಂಧುಗಳೇ, ನಿನ್ನೆಯ ಸಂಚಿಕೆಯಲ್ಲಿ ಬಸವಣ್ಣನವರ ವಿಚಾರಧಾರೆಗಳನ್ನು ಮತ್ತು ಅವರ ಧೋರಣೆಗಳನ್ನು, ಕ್ರಾಂತಿಕಾರಿ ಗುಣಗಳನ್ನು ನಾವು ನೋಡುತ್ತಾ ಬಂದಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಅತ್ಯಂತ ನಿಕೃಷ್ಟ ಜಾತಿ ಎನಿಸಿಕೊಂಡಿರತಕ್ಕಂಥ ಸಂಪ್ರದಾಯದವರು, ಅವರನ್ನು ದಿಕ್ಕು ತಪ್ಪಿಸುತ್ತಿದ್ದ ಉನ್ನತ ಸಂಸ್ಕೃತಿಯ ಜನಗಳು, ಇವರೆಲ್ಲವನ್ನೂ ಸಹ ನಾವು ಸ್ಪಷ್ಟವಾಗಿ ನೋಡುತ್ತಾ ಬಂದಿದ್ದೇವೆ. ಬಸವಣ್ಣನವರು ಹೆಚ್ಚು ಸಂಸ್ಕಾರರಹಿತ ಜನರನ್ನು ಪ್ರಯೋಗಕ್ಕೆ ಒಳಪಡಿಸುವುದನ್ನು ನಾವು ಇಲ್ಲಿ ನೋಡುತ್ತಾ ಬಂದಿದ್ದೇವೆ. ಯಾರು ಸಂಸ್ಕಾರ ಇಲ್ಲದ ಜನರನ್ನು ನಾವು ಸಂಸ್ಕಾರಸ್ಥರು ಎಂದು ಹೇಳಿಕೊಂಡು ದಿಕ್ಕು ತಪ್ಪಿಸುತ್ತಿದ್ದಾರೆ, ದಾರಿ ತಪ್ಪಿಸುತ್ತಿದ್ದಾರೆ ಎಂಬುದನ್ನು ಬಹಳ ಸ್ಪಷ್ಟವಾಗಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಜನರು ಅಜ್ಞಾನದಿಂದ ಅಥವಾ ಅವರಿಗೆ ಸರಿಯಾದ ಮಾರ್ಗದರ್ಶನವಿಲ್ಲದೆ ಅನೇಕ ಪಾಪಕೃತ್ಯಗಳನ್ನು ಮಾಡುತ್ತಾರೆ. ಅವರಿಗೆ ಸರಿಯಾದ ಸಂಸ್ಕಾರ ಸಿಕ್ಕರೆ ಅಥವಾ ಸರಿಯಾದ ಗುರು ಸಿಕ್ಕಿದರೆ ಅಥವಾ ಅವರಲ್ಲಿರುವ ಅರಿವೇ ಗುರುವಾಗಿ ಅವರಿಗೆ ಮಾರ್ಗದರ್ಶನವಾದರೆ ಅವರು ಖಂಡಿತವಾಗಲೂ ಸಹ ಸನ್ನಡತೆಯಲ್ಲಿ ನಡೆದು ಅವರು ಒಳ್ಳೆಯ ಕೆಲಸಗಳನ್ನು ಮಾಡಲು ಸಹಾಯವಾಗುತ್ತದೆ. ಆದರೆ ಅವರಲ್ಲೇ ಅಡಗಿರುವಂತಹ ಒಂದು ದೈವದತ್ತವಾದಂತಹ, ಪರಮಾತ್ಮನೇ ಕೊಟ್ಟಿರುವಂತಹ ಆ ಚೈತನ್ಯ, ಆ ಪರಮಾತ್ಮನ ಚೈತನ್ಯ, ಆ ಜ್ಞಾನದ ಅರಿವನ್ನು ತೋರಿಸುವಂತಹ ಗುರು ಅಥವಾ ಸನ್ನಿವೇಶಗಳು ಬೇಕಾಗುತ್ತದೆ. ಅವನಿಗೆ ಅರಿವು ಜಾಗೃತವಾದಾಗ ಅವನಿಗೆ ಮನಸ್ಸಿನಲ್ಲಿ ಪರಿವರ್ತನೆಯಾಗಬೇಕು ಎನ್ನುವಂತಹ ಮನೋಭಾವ ಹುಟ್ಟುತ್ತದೆ. ಅವನು ಏನೇ ಪಾಪಗಳನ್ನು ಮಾಡಿದ್ದರೂ ಸಹ ತಿಳಿದು ಅಥವಾ ತಿಳಿಯದೆ ಅಥವಾ ಸಾಂದರ್ಭಿಕವಾಗಿ ಏನೇ ಪಾಪಗಳನ್ನು ಮಾಡಿದ್ದರೂ ಸಹ ಅವನಿಗೆ ಅಂತರಾತ್ಮದ ಅರಿವು ಜಾಗೃತವಾದಾಗ ಇದು ನಾನು ಮಾಡುತ್ತಿರುವುದು ತಪ್ಪು, ಇನ್ನು ಮುಂದೆ ಈ ತಪ್ಪುಗಳನ್ನು ಮತ್ತೆ ಮಾಡಬಾರದು, ಇದನ್ನು ಸರಿಪಡಿಸಿಕೊಳ್ಳಬೇಕು ಎನ್ನುವಂತಹ ಮನಸ್ಸು ಪರಿವರ್ತನೆ ಸಂದರ್ಭ ಬಂದಾಗ ಅವನು ಯೋಚಿಸುತ್ತಾನೆ. ಅವನಿಗೆ ಅನ್ನಿಸುತ್ತದೆ, ಹೌದು ನಾನು ನನಗೆ ತಿಳಿದು ತಿಳಿಯದೆ ಅಥವಾ ಸಂದರ್ಭಕ್ಕೆ ತಕ್ಕಂತೆ ನಾನು ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ, ಪ್ರಾಣಿ ಬಲಿಯನ್ನು ಮಾಡಿದ್ದೇನೆ, ಪ್ರಾಣಿ ಹಿಂಸೆಯನ್ನು ಮಾಡಿದ್ದೇನೆ, ಅನ್ಯರಿಗೆ ತೊಂದರೆಯನ್ನು ಕೊಟ್ಟಿದ್ದೇನೆ, ಅನ್ಯರನ್ನು ನಾನು ನೋಯಿಸಿದ್ದೇನೆ, ಈಗ ನಾನು ಸಜ್ಜನನಾಗಬೇಕು, ನಾನು ಏನು ಮಾಡಬೇಕು, ನಾನು ಸಜ್ಜನನಾಗಬೇಕಾದರೆ ನಾನು ಏನು ಮಾಡಬೇಕು, ಹಿಂದೆ ಇಷ್ಟೆಲ್ಲ ಕರ್ಮಗಳನ್ನು ಪಾಪಗಳನ್ನು ಮಾಡಿದ ನನಗೆ ಮೋಕ್ಷವಿದೆಯೇ ಅಥವಾ ಇದು ಸರಿಪಡಿಸಿಕೊಳ್ಳಲು ಆಗುತ್ತದೆಯೇ, ಪರಮಾತ್ಮನು ನನ್ನನ್ನು ಮನ್ನಿಸುತ್ತಾನೆಯೇ, ನನ್ನ ಕಷ್ಟಗಳನ್ನು ಮನ್ನಿಸಿ ನನಗೆ ಕೃಪೆ ಮಾಡುತ್ತಾನೆಯೇ ಎನ್ನುವ ಕೆಲವು ಪ್ರಶ್ನೆಗಳು ಸಾಧಕರಿಗೆ ಮತ್ತು ನಾನು ಒಳ್ಳೆಯವನಾಗಬೇಕು ಎಂದು ತೀರ್ಮಾನ ತೆಗೆದುಕೊಳ್ಳುವವರಿಗೆ ಈ ಪ್ರಶ್ನೆಗಳು ಕಾಡುತ್ತವೆ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಮುನ್ನ ಮಾಡಿದ ಪಾಪ ನೀನು ಮುಂದೆ ನೀನು ಏನೇ ಮಾಡಿರಪ್ಪ, ನಿನಗೆ ಗೊತ್ತಿದ್ದೋ ಗೊತ್ತಿಲ್ಲದಲ್ಲನೋ ನೀನು ತಪ್ಪುಗಳು ಮಾಡಿದ್ದೀಯಾ, ಮುನ್ನ ಮಾಡಿದ ಪಾಪ ಎಂತೂ ಹೋಗುದು, ಹೆಂಗೆ ಹೋಗ್ಬಿಡುತ್ತೆ, ನಾನು ಮೊದಲೆಲ್ಲ ಅಷ್ಟೊಂದು ಪಾಪಗಳು ಮಾಡಿಬಿಟ್ಟಿದ್ದೀನಲ್ಲ, ಎಲ್ಲಿ ಹೋಗ್ಬಿಡುತ್ತೆ, ಹೆಂಗೆ ಹೋಗ್ಬಿಡುತ್ತೆ ಅದೆಲ್ಲ ಅಂತ ಚಿಂತಿಸಬೇಡ, ಮುನ್ನ ಮಾಡಿದ ಪಾಪ ಎಂತೂ ಹೋಗುದು ಎಂದು ಚಿಂತಿಸಬೇಡ. ಕಹಿ ಸೋರೆಯ ತಂದು, ಈ ಸೋರೆ ತುಂಬ ಕಹಿಯಾಗಿರ್ತದೆ, ಒಂದು ಕಹಿ ಸೋರೆ ಅಂತ ಇರ್ತದೆ, ಒಂದು ಸಿಹಿ ಸೋರೆ ಒಂದು ಕಹಿ ಸೋರೆ ಅಂತ ಇರ್ತದೆ.
ಆ ಸಿಹಿ ಸೋರೆಯನ್ನು ನಾವು ಸಾಂಬಾರಿಗೆ ನಾವು ಉಪಯೋಗಿಸ್ತೇವೆ. ಇನ್ನೊಂದು ಕಹಿ ಸೋರೆ ಅಂತ ಇರ್ತದೆ, ಅದನ್ನು ತಂಬೂರಿ ಮಾಡಲಿಕ್ಕೆ, ಮತ್ತೊಂದು ಗಿಡಮೂಲಿಕೆ ಔಷಧಿಗಳನ್ನು ಮಾಡಲಿಕ್ಕೆ ಆ ಕಹಿ ಸೋರೆಯನ್ನು ನಾವು ಉಪಯೋಗಿಸುತ್ತೇವೆ. ಅಂತಹ ಕಹಿಯಾಗಿರ್ತಕ್ಕಂಥ ಸೋರೆಯನ್ನು ತಂದು ವಿಭೂತಿಯ ತುಂಬಿದೊಡೆ ಸಿಹಿಯಾಗದೆ ಮೂರು ದಿವಸಕ್ಕೆ ನೋಡಿ, ಆ ವಿಭೂತಿಗೆ ಎಂತಹ ಶಕ್ತಿ ಇದೆ, ಆ ಎಂತಹ ಅದಕ್ಕೆ ದಿವ್ಯ ಔಷಧಿಯ ಗುಣವಿದೆ ಎಂಬುದನ್ನು ಇಲ್ಲಿ ವಿಭೂತಿಯನ್ನು ಬಸವಣ್ಣನವರು ಬಣ್ಣಿಸ್ತಾ ಇದ್ದಾರೆ. ಕಹಿಯಾಗಿರುವಂತಹ ಸೋರೆ ಬುರುಡೆಯನ್ನು ತಂದು ಅದರಲ್ಲಿ ವಿಭೂತಿಯನ್ನು ತುಂಬಿದೊಡೆ ಅದು ಸಿಹಿಯಾಗುತ್ತಂತೆ. ಸಿಹಿಯಾಗದೆ ಮೂರು ದಿವಸಕ್ಕೆ ಅದೇ ಆ ರೀತಿ ಪರಿವರ್ತನೆ ಆಗುವಾಗ ಹಲವು ಕಾಲ ಕೊಂದ ಸೋನೆಗಾರನ ಕತ್ತಿಯಾದರೇನು? ಒಬ್ಬ ಯೋಧ ಇರ್ತಾನೆ, ಅವನು ಅನೇಕ ಕೊಲೆಗಳನ್ನು ಮಾಡಿರ್ತಾನೆ, ಅಂದರೆ ಹತ್ಯೆ ಮಾಡಿರ್ತಾನೆ. ಅವನ ಕತ್ತಿ ಅದೆಷ್ಟೋ ರಕ್ತದ ರುಚಿಯನ್ನು ನೋಡಿರುತ್ತೆ, ಅದೆಷ್ಟೋ ತಲೆಗಳನ್ನು ತೆಗೆದಿರ್ತದೆ. ಅವನೂ ಸಹ ನಾನು ಭಗವಂತನಿಗೆ ಶರಣಾಗ್ತೇನೆ, ನಾನು ಒಳ್ಳೆಯವನಾಗ್ತೇನೆ, ನನಗೆ ಕ್ಷಮಾಪಣೆ ಪರಮಾತ್ಮ ಕೊಟ್ಟಿದ್ದೆ, ಆದರೆ ನಾನು ಈ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ರೂಪುಗೊಳ್ತೇನೆ ಎಂದು ಪರಿವರ್ತನೆ ಆಗಬೇಕು ಅನ್ನುವಂಥ ಮನಸ್ಸು ಮಾಡಿದಾಗ ಅವನು ಎಷ್ಟೇ ಕೊಲೆಗಳ ಮಾಡಿದ್ರೂ ಸಹ, ಅವನ ಕತ್ತಿ ಎಷ್ಟೇ ರಕ್ತದ ರುಚಿಯನ್ನು ನೋಡಿದ್ರೂ ಸಹ, ಎಷ್ಟೇ ತಲೆಗಳನ್ನು ತೆಗೆದಿದ್ರೂ ಸಹ, ಪರುಷ ಅನ್ನುವಂತಹ ಲೋಹ ಅದು ಮುಟ್ಟಿದರೆ ಈ ಕತ್ತಿಯೂ ಸಹ ಚಿನ್ನವಾಗುತ್ತಿತ್ತು. ಪರುಷ ಮುಟ್ಟಿದರೆ ಆ ಕತ್ತಿಯೇ ಬದಲಾವಣೆಯಾಗುತ್ತದೆ ಅಂತ ಅಂದಾಗ ಲಲಾಟದಲ್ಲಿ ವಿಭೂತಿ ಬರಲಿಕ್ಕೆ, ಲಲಾಟದಲ್ಲಿ ಅಂತಂದಾಗ ಇಲ್ಲಿ ಹಣೆ ಅಂತ ನಾವು ತಗೊಳ್ಕೊಳ್ಳೋಣ, ಹಣೆಯಲ್ಲಿ ವಿಭೂತಿ ಬರಲಿಕ್ಕೆ ಪಾಪ ಪಲ್ಲಟವಾಗದೆ ಪಾಪ ಓಡೋಗೋದಿಲ್ವೇ? ಅಂತಹ ಮಹತ್ವ ಇರತಕ್ಕಂಥ ಆ ವಿಭೂತಿಯನ್ನು ನಾವು ಹಣೆಯಲ್ಲಿ ಧರಿಸಿದ್ದೇ ಆದರೆ ಎಂತಹ ಪಾಪ ಇದ್ದರೂ ಸಹ ಅದು ಹೋಗುತ್ತದೆ, ಅದು ಪರಿಹಾರವಾಗುತ್ತದೆ. ಲಲಾಟದಲ್ಲಿ ವಿಭೂತಿ ಬರಲಿಕ್ಕೆ ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ. ಬಸವಣ್ಣವರು ಅಷ್ಟೇ ಹೇಳಿ ಬಿಡಲಿಲ್ಲ, ಅಲ್ಲಿ ಕೂಡಲ ಸಂಗಮ ದೇವನನ್ನು ಪ್ರಮಾಣ ಮಾಡ್ತಾ ಇದ್ದಾರೆ, ಸಾಕ್ಷಿ ಹಿಡ್ತಾ ಇದ್ದಾರೆ. ಒಂದು ವೇಳೆ ಆ ವಿಭೂತಿಯನ್ನು ಧರಿಸಿಯೂ ಸಹ ಅವನ ಪಾಪ ಪರಿಹಾರ ಆಗದೇ ಇದ್ದರೆ ಬಸವಣ್ಣನವರು ಹೇಳ್ತಾರೆ ಕೂಡಲ ಸಂಗಮ ದೇವನ ಸಾಕ್ಷಿಯಾಗಿಡ್ತಾ ಇದ್ದಾರೆ, ಪರಮಾತ್ಮ ನೀನೇ ಸಾಕ್ಷಿ ನೋಡಿ, ಅವನು ಎಂಥ ಪಾಪ ಮಾಡಿದ್ರೂ ಸಹ ಅವನು ಪರಮಾತ್ಮನಿಗೆ ಶರಣಾಗುವಂತಹ ಬದಲಾವಣೆಯನ್ನು ಕಂಡುಕೊಂಡಿದ್ದಾನೆ, ಅವನಿಗೆ ಪರಿವರ್ತನೆ ದಾರಿಗೆ ಬಂದಿದ್ದಾನೆ, ಅವನು ಇನ್ನು ಮುಂದೆ ಯಾವುದೇ ಪಾಪಗಳನ್ನು ನಾನು ಮಾಡುವುದಿಲ್ಲ ಎನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾನೆ. ಇಂತಹ ಸಂದರ್ಭದಲ್ಲಿ ಪರಮಾತ್ಮ ಇವನನ್ನು ನೀನು ಕ್ಷಮಿಸದಿದ್ದರೆ, ಇವನನ್ನು ನೀನು ಸರಿದಾರಿಗೆ ತರದಿದ್ದರೆ ಅವನಿಗೂ ಕೂಡ ಆಣೆ ಎನ್ನುವ ರೀತಿಯಲ್ಲಿ ಕೂಡಲ ಸಂಗಮ ದೇವನನ್ನು ಈ ಒಂದು ವಚನಕ್ಕೆ ಕಟ್ಟಿ ಹಾಕ್ತಾ ಇದ್ದಾರೆ ಬಸವಣ್ಣನವರು. ಅಂದರೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದಲೇ ಎಷ್ಟೇ ಪಾಪಗಳನ್ನು ಮಾಡಿದ್ದರೂ ಸಹ ವಿಭೂತಿ ಎನ್ನುವಂತಹ ಆ ದಿವ್ಯಾಔಷಧಿಯನ್ನು, ಆ ವಿಭೂತಿ ಅಂದರೆ ಶರಣರು ಒಂದು ಕಡೆ ಹೇಳ್ತಾರೆ ವಿಭೂತಿ ಅಂದರೆ ವಿಶ್ವಭೂಷಣ ತಿಲಕ, ವಿಶ್ವಭೂಷಣ ತಿಲಕ. ಈ ವಿಶ್ವಭೂಷಣ ತಿಲಕವನ್ನು ನಾವು ಹಣೆಗಿಟ್ಟುಕೊಂಡಾಗ ನಮ್ಮ ಎಲ್ಲ ಪಾಪಕರ್ಮಗಳು ಹೋಗುತ್ತವೆ. ಜೊತೆಗೆ ವಿಭೂತಿ ಇಟ್ಟುಕೊಂಡರೆ ಸಾಲದು, ನಾವು ಪರಿವರ್ತನೆ ಆಗಬೇಕು. ಪರಿವರ್ತನೆಗೆ ಅಟಚಲವನ್ನು ನಾವು ತೊಟ್ಕೋಬೇಕಾಗುತ್ತೆ. ಛಲ ಇರಬೇಕು ಶರಣಂಗೆ ಅಂತ ಹೇಳ್ತಾರಲ್ಲ, ಹಾಗೆ ಇನ್ನು ಮುಂದಕ್ಕೆ ನಾನು ವಿಭೂತಿಯನ್ನು ಧರಿಸಿಕೊಂಡಿದ್ದೇನೆ, ಯಾವ ಕಾರಣಕ್ಕೂ ಹಿಂದೆ ಮಾಡಿದ ಪಾಪಗಳನ್ನು ನಾನು ಇನ್ನು ಮುಂದೆ ನಾನು ಮಾಡುವುದಿಲ್ಲ. ಇನ್ನೊಂದು ಕಡೆ ಶರಣರು ಹೇಳ್ತಾರೆ, ಇಂದಡ ಜನ್ಮದ ಪಾಪ ಏನಾದೊಡಾಗಲಿ, ಇಂದಡ ಜನ್ಮದ ಪಾಪ ಏನಾದೊಡಾಗಲಿ, ಹಿಂದು ಲಿಂಗವ ಪೂಜಿಸಿದ ಫಲ ಎನ್ನದಾಗಲಿ, ಹಿಂದು ಲಿಂಗವ ಪೂಜಿಸಿದ ಫಲ ಎನ್ನದಾಗಲಿ. ಒಬ್ಬ ಬದಲಾವಣೆ ಆಗಬೇಕು ಅನ್ನುವಂತಹ ಒಬ್ಬ ಶರಣ ಕೇಳ್ಕೊಳ್ತಾ ಇದ್ದಾನೆ ಭಗವಂತನ, ಪರಮಾತ್ಮ ನಾನು
ಏನೇ ತಪ್ಪುಗಳನ್ನು ಮಾಡಿದ್ರೂ ಸಹ ಎಷ್ಟೇ ಜನ್ಮದ ತಪ್ಪುಗಳನ್ನು ನಾನು ಮಾಡಿದ್ರೂ ಸಹ ದಯವಿಟ್ಟು ಕ್ಷಮಿಸು ಇಂದಡ ಜನ್ಮದ ಪಾಪ ಏನಾದರಾಗಲಿ ಇಂದು ಲಿಂಗವ ಪೂಜಿಸಿದ ಫಲ ಹೆನ್ನದಾಗಲಿ ಆ ಪರಮಾತ್ಮ ಏಕೈಕನಾದ ಪರಮಾತ್ಮ ಈ ಬ್ರಹ್ಮಾಂಡ ವ್ಯಾಪಿಯಾದ ಪರಮಾತ್ಮ ಸೃಷ್ಟಿಕರ್ತನಾದ ಪರಮಾತ್ಮ ಲಿಂಗರೂಪಿಯಾದ ಪರಮಾತ್ಮನನ್ನು ನಾವು ಹಂಗೈಯಲ್ಲಿಟ್ಟುಕೊಂಡು ಪೂಜೆ ಮಾಡಿದ್ದೇ ಆದರೆ ವಿಭೂತಿಯನ್ನು ಧರಿಸಿದ್ದೇ ಆದರೆ ನಮ್ಮ ಪೂರ್ವ ಜನ್ಮದ ಕರ್ಮಗಳು ಯಾವುದೇ ಕರ್ಮಗಳು ಎಷ್ಟು ಜನ್ಮದ ಕರ್ಮಗಳೇ ಇರಲಿ ಅವೆಲ್ಲವೂ ಕೂಡ ನಾಶವಾಗುತ್ತದೆ ಅದಕ್ಕೆ ಕೂಡಲ ಸಂಗಮ ದೇವನೇ ಸಾಕ್ಷಿ ಎಂಬುದಾಗಿ ಬಸವಣ್ಣನವರು ಈ ವಚನದಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ ಪ್ರತಿಯೊಬ್ಬ ಪಾಪಿಯು ಮನಸ್ಸು ಮಾಡಿದರೆ ಉಜ್ವಲ ಭವಿಷ್ಯವಿದೆ ಎಂಬುದನ್ನು ಬೋಧಿಸಿದರು ಪತಿತೆಯರ ಪರಿವರ್ತನೆ ಮಾಡಲು ಭೂಮ ಯೋಜನೆಯೆಂದು ಹಾಕಿ ಅವರುಗಳನ್ನು ಸದ್ಗೃಹಿಣಿಯನ್ನಾಗಿ ಶರಣೆಯರನ್ನಾಗಿ ಸಜ್ಜನರನ್ನಾಗಿ ಮಾಡುವಲ್ಲಿ ಯಶಸ್ವಿಯಾದರು ಎಂತಹ ಕರುಣಮೂರ್ತಿ ವಿಶ್ವಗುರು ಬಸವಣ್ಣನವರು ಉದಾತ್ತ ಮಾನವೀಯ ಚಿಂತನೆಯ ಪ್ರತಿಫಲವೇ ಧಾರ್ಮಿಕ ಸಾಮಾಜಿಕ ಸಮಾನತೆಯ ಶ್ರೇಣೀಕೃತ ಹಂತವಾದ ಸಮಾಜ ವಿಭಜನೆ ವ್ಯವಸ್ಥೆಯನ್ನು ಒಪ್ಪದೆ ಸಮ ಪಾತಳೀಯ ಸಮಾಜ ವ್ಯವಸ್ಥೆಯನ್ನು ಪ್ರತಿಪಾದಿಸಿದ ಅವರು ಯಾವುದೇ ನೆಪದಲ್ಲಿ ಯಾವುದೇ ಹಕ್ಕಿನಿಂದ ಯಾರನ್ನೂ ವಂಚಿಸಬಾರದೆಂದು ಪ್ರತಿಪಾದಿಸಿದರು ವರ್ಗ ವರ್ಣ ಜಾತಿ ಲಿಂಗ ಈ ಯಾವುದನ್ನು ನೆಪವಾಗಿಟ್ಟುಕೊಂಡು ಇದ್ಯಾವುದನ್ನು ನೆಪವಾಗಿಟ್ಟುಕೊಂಡು ಧಾರ್ಮಿಕ ಸಂಸ್ಕಾರ ಕೊಡದೇ ಇರುವುದು ಅಮಾನವೀಯ ಇದೊಂದು ಅಪರಾಧ ಎಂದು ಭಾವಿಸಿ ಎಲ್ಲರಿಗೂ ಧಾರ್ಮಿಕ ಸಂಸ್ಕಾರ ನೀಡಿದರು ಸಗಣಿಯನ್ನು ಸಂಸ್ಕರಿಸಿ ನೋಡಿ ಎಲ್ಲೋ ಬಿದ್ದಿರತಕ್ಕಂಥ ಸಗಣಿ ಅದನ್ನು ತಂದು ನಾವು ಸಂಸ್ಕರಣೆ ಮಾಡಿ ಸಗಣಿಯನ್ನು ಸಂಸ್ಕರಿಸಿ ವಿಭೂತಿಯನ್ನಾಗಿ ಮಾಡಬಹುದಾದರೆ ಅಂತಹ ಎಲ್ಲೋ ಬಿದ್ದಿರತಕ್ಕಂಥ ನಾವು ಉದಾಸೀನ ಮಾಡುವಂತಹ ಸಗಣಿಯನ್ನು ತೆಗೆದುಕೊಂಡು ಬಂದು ಅದರಲ್ಲಿ ವಿಭೂತಿಯನ್ನು ಮಾಡಿ ಅದು ವಿಶ್ವಭೂಷಣ ತಿಲಕವನ್ನಾಗಿ ಅದಕ್ಕೂ ಮಾನ್ಯತೆಯನ್ನು ಕೊಟ್ಟು ವಿಶೇಷವಾದಂತಹ ಗುಣಗಳನ್ನು ಅದರಲ್ಲಿ ತುಂಬಿ ಅದನ್ನು ಶಿವಸ್ವರೂಪ ಅದನ್ನು ಶಿವಸ್ವರೂಪ ಎಂಬುದಾಗಿ ನಾವು ಹಣೆಯಲ್ಲಿ ಧರಿಸುತ್ತೇವೆ ವಿಭೂತಿಯನ್ನಾಗಿ ಮಾಡಬಹುದಾದರೆ ಕಾಡು ಕಲ್ಲನ್ನು ಎಲ್ಲೋ ಕಾಡಲ್ಲಿ ಬಿದ್ದಿರತಕ್ಕಂಥ ಕಲ್ಲು ಅದು ಏನೂ ಪ್ರಯೋಜನ ಬರೋದಿಲ್ಲ ಅಂತಹ ಕಲ್ಲನ್ನು ತೆಗೆದುಕೊಂಡು ಬಂದು ಕಾಡು ಕಲ್ಲನ್ನು ಮೂರ್ತಿಯನ್ನಾಗಿ ಮಾಡಿದೊಡೆ ಅಂದರೆ ಆ ಕಾಡು ಕಲ್ಲನ್ನು ತೆಗೆದುಕೊಂಡು ಬಂದು ಒಂದು ಮೂರ್ತಿಯನ್ನಾಗಿ ನಾವು ಮಾಡ್ತೀವಿ ಅಂತಂತಂದರೆ ಈ ಮನುಷ್ಯ ಆ ಕಾಡು ಕಲ್ಲೇ ಒಂದು ಮೂರ್ತಿಯಾಗಿ ರೂಪುಗೊಂಡಿದೆ ಈ ಮನುಷ್ಯ ಅದಕ್ಕಿಂತಲೂ ಕನಿಷ್ಠವೇ ಬಸವಣ್ಣನವರು ಎಂಥ ಪ್ರಶ್ನೆ ಕೇಳಿದರೆ ನೋಡ್ರಿ ಮನುಷ್ಯ ಅದಕ್ಕಿಂತಲೂ ಕನಿಷ್ಠವೇ ಎಂದು ಬಸವಣ್ಣವರು ಕೇಳಿದ್ದಾರೆ ಆ ಮನುಷ್ಯನ ಮಹತ್ವವನ್ನು ಆ ಮನುಷ್ಯನ ಘನತೆಯನ್ನು ಆ ಮನುಷ್ಯನ ಗೌರವವನ್ನು ಎಷ್ಟು ಚೆಂದ ಪ್ರೀತಿ ಮಾಡ್ತಾ ಇದ್ದಾರೆ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಬಸವಣ್ಣನವರು ಹೇಳ್ತಾರೆ ಕುಲದಲ್ಲಿ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ನಿನಗಿಂತ ಅಧಿಕ ನೋಡ ಕೂಡಲ ಸಂಗಮದೇವ ಅಂತ ಹೇಳ್ತಾರೆ ಅಂದರೆ ಮನುಷ್ಯನ ಘನತೆಯನ್ನು ಗೌರವವನ್ನು ಆ ಪರಮಾತ್ಮನಿಗೂ ಅಂತ ಹೆಚ್ಚು ಮಾಡಲಿಕ್ಕೆ ನೋಡ್ತಾರೆ ನೋಡ್ರಿ ಬಸವಣ್ಣನವರು ಯಾವ ಮನುಷ್ಯನನ್ನು ನಿಕೃಷ್ಟವಾಗಿ ಕೀಳು ಎಂದು ಭಾವಿಸಿ ಅವನಿಗೊಂದು ಪ್ರತ್ಯೇಕವಾದಂತಹ ವಠಾರಗಳನ್ನು ಮಾಡಿಕೊಟ್ಟು ಹಳ್ಳಿಗಳನ್ನು ಮಾಡಿಕೊಟ್ಟು ಅವರಿಗೆ ಒಂದಷ್ಟು ಪ್ರತ್ಯೇಕವಾದ ಗಲ್ಲಿಗಳನ್ನು ಮಾಡಿಕೊಟ್ಟು ನಿರ್ಬಂಧವನ್ನು ಹೇರಿದಂತಹ ಆ ಸಮುದಾಯದ ಮಧ್ಯೆ ಆ ಸಮುದಾಯದಲ್ಲೇ ಹುಟ್ಟಿ ಬಂದಂತಹ ಬಸವಣ್ಣನವರು ಆ ಕೀಳಿರಿಮೆಯಿಂದ ಕೂಡಿರತಕ್ಕಂಥ ಜನಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬಲು ಅವರು ನೀವು ಯಾರಿಗಿಂತಲೂ ಕಡಿಮೆ ಇಲ್ಲ ನೀವು ಎಲ್ಲರಿಗೂ ಸರಿಸಮಾನರು ಎಂಬುವ ಆತ್ಮಸ್ಥೈರ್ಯವನ್ನು ಮನೋಬಲವನ್ನು ತುಂಬಲು ಅವರು ಹೇಳುತ್ತಿದ್ದಾರೆ ಕುಲದಲ್ಲಿ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ನಿನಗಿಂತ ಅಧಿಕ ನೋಡ ಎಂಬುದಾಗಿ ಹೇಳುವುದರ ಮುಖಾಂತರ ಆ ಕಡೆಗಣಿಸಲ್ಪಟ್ಟಂತಹ ಜನಗಳು ಏನಿದ್ದರು ಆ ಮುಖಂಡರುಗಳು ಏನಿದ್ದರು ಆ ಸಾತ್ವಿಕರು ಏನಿದ್ದರು ಆ ಕಡೆಗಣಿಸಲ್ಪಟ್ಟ ಉದಾಸೀನ ಮಾಡಲ್ಪಟ್ಟಂತಹ ಆ ಸಂಪ್ರದಾಯದಲ್ಲಿದ್ದಂಥ ಸಾಧಕರು ಏನಿದ್ದರು ಅವರಿಗೆ ಎಂತಹ ಮಾನ್ಯತೆಯನ್ನು ಆತ್ಮಸ್ಥೈರ್ಯವನ್ನು ಮನೋಬಲವನ್ನು ತುಂಬುತ್ತಾ ಇದ್ದಾರೆ ಬಸವಣ್ಣರು ನೀವು ಯಾರಿಗೇನು ಕಡಿಮೆ ಇಲ್ಲ ನೀವು ಭಗವಂತನಿಗೆ ಬಹಳ ಹತ್ತಿರವಾಗಿದ್ದೀರಾ ಅಂತ ಹೇಳ್ತಾರೆ
ಗಾಂಧೀಜಿಯವರು ಹೇಳ್ತಾರೆ, ಹರಿಜನ ಈ ಮುಗ್ಧ ಜನ ಇದ್ದಾರಲ್ಲ, ಯಾರನ್ನು ನೀವು ಕೀಳಾಗಿ ನೋಡ್ತಾ ಇದ್ದೀರಿ, ಸಮಾಜದ ಕಟ್ಟ ಕಡೆಯಲ್ಲಿ ನೀವು ಇಟ್ಟಿದ್ದೀರಿ, ಅವರು ಸಾಮಾನ್ಯರಲ್ಲ, ಅವರು ಹರಿಜನ, ಹರಿಗೆ ಪ್ರಿಯವಾದಂಥವರು, ಹರಿಗೆ ಹತ್ತಿರವಾಗಿರ್ತಕ್ಕಂಥವರು, ಹರಿಜನ ಹರಿಜನ ಅಂತ ಹೇಳಿವಿ. ಗಾಂಧೀಜಿಯವರನ್ನು ಸಹ ತುಂಬ ಸಂಪ್ರದಾಯವಾದಿಗಳನ್ನು ಎದುರುಗಾಕೊಂಡಿದ್ದುಂಟು. ಹೀಗೆ ಯಾರು ಸತ್ಯವನ್ನು ಮಾತನಾಡ್ತಾರೆ, ಯಾರು ಸತ್ಯಕ್ಕೆ ಹತ್ತಿರವಾಗಿ ನಡೆದುಕೊಳ್ಳುತ್ತಾರೆ, ಅವರಿಗೆಲ್ಲರಿಗೂ ಸಹ ಈ ಭೂಲೋಕದಲ್ಲಿ ಒಂದಲ್ಲ ಒಂದು ವಿವರಣೆಗಳನ್ನು ಅವರು ಕೊಡಲೇಬೇಕಾಗುತ್ತೆ, ಅನೇಕ ಕಷ್ಟಗಳನ್ನು ಅವರು ಎದುರಿಸಲೇಬೇಕಾಗುತ್ತೆ. ಆ ಕಷ್ಟಗಳನ್ನು ಎದುರಿಸಿದಾಗ ಮಾತ್ರ ಅವರ ಹೆಸರು ಅಜರಾಮರವಾಗಿ ಉಳಿಯುತ್ತದೆ. ಇದು ಹೆಸರು ಗಳಿಸುವುದು ಅಷ್ಟು ಸುಲಭವಲ್ಲ. ಯಾರು ಕ್ರಾಂತಿಕಾರಿ ಗುಣಗಳನ್ನು ಅಡವಳಿಸಿಕೊಂಡು ಈ ಸಮಾಜದ ಈ ಕೆಟ್ಟ ಸಮಾಜದ ವಿರುದ್ಧ ದಂಗೆ ಹೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ಅವರು ತಾತ್ಕಾಲಿಕವಾಗಿ ನೋವನ್ನು ಅನುಭವಿಸಿದರೂ ಸಹ ಇತಿಹಾಸದಲ್ಲಿ ಉಳಿಯುವುದು ಅವರ ಹೆಸರೇ. ಯಾರು ಸಮಾಜದ ಪರವಾಗಿ ಮಾತಾಡ್ತಾರೆ ಅವರ ಹೆಸರು ಎಲ್ಲೂ ಇರುವುದಿಲ್ಲ. ಸಮಾಜದ ವಿರುದ್ಧವಾಗಿ ಅಂದರೆ ಸಮಾಜದಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಲು ಯಾರು ಮಾತಾಡ್ತಾರೆ ಅವರಿಗೆ ತಾತ್ಕಾಲಿಕವಾಗಿ ವಿರೋಧ ಉಂಟಾದರೂ ಸಹ ಅವರು ಸಮಾಜದಲ್ಲಿ ಮತ್ತು ಶಾಶ್ವತವಾಗಿ ಇತಿಹಾಸದಲ್ಲಿ ಉಳಿಯೋದು ಅವರೇ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಯಾವುದೇ ಒಬ್ಬ ಸಾಧಕ ಶರಣನಾಗಬೇಕೆಂದು ಬಯಸಿದರೆ, ಸಜ್ಜನನಾಗಬೇಕೆಂದು ಬಯಸಿದರೆ ಅವನಿಗೆ ಯಾವುದೇ ಸಮಯದಲ್ಲಿ ಅಥವಾ ಯಾವುದೇ ವಯಸ್ಸಿನಲ್ಲಿ ಅವನಿಗೆ ಅವಕಾಶವಿದೆ. ಆಧ್ಯಾತ್ಮಿಕ ಪ್ರಪಂಚವನ್ನು ಪ್ರವೇಶ ಮಾಡಲು ಯಾವ ಕಟ್ಟುಪಾಡುಗಳು ಇಲ್ಲ. ನಮ್ಮ ಲೌಕಿಕ ಪ್ರಪಂಚದಲ್ಲಿ ಏನೆಲ್ಲ ನಾವು ನೋಡಬಹುದು, ಮಾಡಬಹುದು, ಅನುಭವಿಸಬಹುದು, ಆದರೆ ಲೌಕಿಕ ಪ್ರಪಂಚದ ಮಧ್ಯದಲ್ಲೇ ಅದರ ಒಳಗಡೆನೆ ಒಂದು ಆಧ್ಯಾತ್ಮಿಕ ಪ್ರಪಂಚವೂ ಇದೆ, ಒಂದು ಪರಮಾತ್ಮನ ಒಂದು ಸಚ್ಚಿತ್ ಸ್ವರೂಪವೂ ಇದೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತದೆ. ಶರಣರ ಸಜ್ಜನರ ಒಡನಾಟ, ಶರಣರ ಸಜ್ಜನರ ಒಡನಾಟ ಸಂಭಾಷಣೆ ಎಂತಹ ಕನಿಷ್ಠನನ್ನು ಸಂಸ್ಕರಿಸಬಲ್ಲದು ಎಂದು ಭಾವಿಸಿ ಶರಣರ ಸಜ್ಜನರ ಒಡನಾಟ ಸಂಭಾಷಣೆ ಎಂಥವರನ್ನೂ ಸಹ ಸಂಸ್ಕರಿಸಬಲ್ಲದು ಎಂದು ಭಾವಿಸಿ ಎಲ್ಲವರನ್ನೂ ಕೂಡ ಸಂಸ್ಕರಿಸುವಂತಹ ಕಾರ್ಯಾಗಾರವನ್ನಾಗಿ ಬಸವಣ್ಣನವರು ಆ ಕಾರ್ಯಾಗಾರ ಎಂತಹುದು ಅಂತಂತಂದರೆ ಬಸವಣ್ಣರು ನಿರೂಪಿಸಿದ್ದು ಅನುಭವ ಮಂಟಪ. ಆ ಅನುಭವ ಮಂಟಪ ಎನ್ನುವ ಆ ಕಾರ್ಯಾಗಾರವನ್ನು ರೂಪಿಸಿದರು. ಸಾಮಾನ್ಯವಾಗಿ ನಾವು ಒಂದು ವರ್ಕ್ಶಾಪ್ಗಳು ಮಾಡ್ತೀವಿ. ಯಾಕೆ ವರ್ಕ್ಶಾಪ್ಗಳು ಮಾಡ್ತೀವಿ ಅಂತಂತಂದರೆ ಅಲ್ಲಿ ಕೆಟ್ಟು ಹೋಗಿರ್ತಕ್ಕಂಥ ಬಸ್ಗಳನ್ನು, ಕಾರ್ಗಳನ್ನು, ಲಾರಿಗಳನ್ನು, ವಾಹನಗಳನ್ನು ನಾವು ಅಲ್ಲಿ ರಿಪೇರಿ ಮಾಡ್ತೀವಿ. ಹಾಗೆ ಬಸವಣ್ಣನವರು ಒಂದು ವರ್ಕ್ಶಾಪ್ ಮಾಡಿದ್ರು. ಈ ಕೆಟ್ಟು ಹೋಗಿರುವಂತಹ ಸಮಾಜವನ್ನು ಸರಿಪಡಿಸಲು, ಮಾನವನನ್ನು ಸರಿಪಡಿಸಲು, ಮಾನವನಲ್ಲಿ ಸದ್ಗುಣಗಳನ್ನು ತುಂಬಲು, ಮಾನವೀಯತೆಯನ್ನು ತುಂಬಲು, ಈ ಸಮಾಜವನ್ನು ಉದ್ಧಾರ ಮಾಡಲು, ಜೊತೆಗೆ ಈ ಸಂಸ್ಕಾರದಲ್ಲಿದ್ದಂತಹ ಮೌಢ್ಯಗಳನ್ನು ಹೋಗಲಾಡಿಸಿ ವೈಜ್ಞಾನಿಕ ಜ್ಞಾನವನ್ನು ನೀಡಲು ಒಂದು ವರ್ಕ್ಶಾಪ್ ಬೇಕಾಗಿತ್ತು. ಬಸವಣ್ಣನವರು ಆ ವರ್ಕ್ಶಾಪನ್ನು ಸ್ಥಾಪನೆ ಮಾಡಿದರು. ಅದಕ್ಕೆ ಕೊಟ್ಟಂತಹ ಹೆಸರು ಅನುಭವ ಮಂಟಪ. ಅನುಭವ ಮಂಟಪ ಅಂದರೆ ಬೇರೆ ಯಾರೂ ಅಲ್ಲ, ಮನುಷ್ಯರನ್ನು ಮನುಷ್ಯರನ್ನಾಗಿ ತಯಾರು ಮಾಡುವಂತಹ ಒಂದು ವರ್ಕ್ಶಾಪ್. ಬಸವಣ್ಣನವರ ಉದಾರ ಮಾನವೀಯ ದೃಷ್ಟಿ ವಿಸ್ತಾರವಾಗಿ ಹಬ್ಬಿ ಎಲ್ಲ ಕಡೆ ಹಬ್ಬಿಟ್ಟಿತ್ತು. ಎಲ್ಲ ಕಡೆ ಹಬ್ಬಿ ಎಂಥವರಿಗೂ ಸಹ ಈ ಅನುಭವ ಮಂಟಪದ ವಿಚಾರ ತಿಳಿತಾ ಹೋಯಿತು. ಎಲ್ಲ ಕಡೆಯಿಂದಲೂ ಸಹ ಜನಗಳು ಪರಿವರ್ತನೆಯ ಹಾದಿಯನ್ನು ಹಿಡಿದು ಈ ಕಡೆ ಬರೋದಕ್ಕೆ ಪ್ರಾರಂಭ ಮಾಡಿದರು. ಹೀಗೆ ಎಲ್ಲ ಕಡೆ ಹಬ್ಬಿ ಎಲ್ಲರಿಗೂ ವಿಶ್ವಾಸ ತುಂಬಿಸುವಂತಹ ಒಂದು ಜಾಗ ಇದೆ, ಅದು ಅನುಭವ ಮಂಟಪ ಎಂದು ಒಂದು ವಚನದಲ್ಲಿ ಅವರ ಆಲೋಚನೆ ಹೀಗಿದೆ. ಈಗ ಅನುಭವ ಮಂಟಪವೇನೋ ಮಾಡಿಬಿಟ್ರು, ಒಂದು ವರ್ಕ್ಶಾಪು ಪ್ರಾರಂಭ ಆಯಿತು. ಜನ ಯಾರು ಬರ್ತಾರೆ? ಈಗ ಬಸವಣ್ಣನವರು ಉನ್ನತ ಜಾತಿಯ ಒಂದು ದೊಡ್ಡ ಸಾಧಕ, ಜ್ಞಾನಿ, ಜೊತೆಗೆ ಅಂದಿನ ಪ್ರಧಾನಮಂತ್ರಿ, ಬಿಜ್ಜಳನ ಆಸ್ಥಾನದ ಪ್ರಧಾನಮಂತ್ರಿ. ಈಗ ಸಾಮಾನ್ಯವಾಗಿ ಒಂದು ಚಂದ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ದರೆ ಅವರನ್ನು ನೋಡಿ ಕೆಲವರು ನಾಚಿಕೆಯಿಂದ ಹಿಂದೆ ಓಡೋಗ್ತಾರೆ ಮಾತಾಡ್ಸೋಕ್ಕೆ. ಅಂತಹ ಸಂದರ್ಭದಲ್ಲಿ ಒಬ್ಬ ಪ್ರಧಾನಮಂತ್ರಿಯ
ಸ್ಥಾನವನ್ನು ಇಟ್ಟುಕೊಂಡು ಅತ್ಯಂತ ಒಬ್ಬ ದೊಡ್ಡ ಜ್ಞಾನಿಯಾಗಿ ಒಬ್ಬ ಸಾತ್ವಿಕ ಸಾಧಕನಾಗಿ ಎಲ್ಲರ ಮನೆ ಹತ್ರ ಹೋದಾಗ ಗುಡಿಸಲುಗಳ ಹತ್ರ ಹೋದಾಗ ಬಸವಣ್ಣನವರನ್ನು ಹೇಗೆ ತಾನೇ ಅವರು ಬಂದು ಮಾತಾಡಿಸ್ತಾರೆ. ಅವರಿಗೆ ಒಂದು ಕಡೆ ಕೀಳಿರಿಮೆ ಇದೆ, ಇನ್ನೊಂದು ಕಡೆ ನಾಚಿಕೆ ಸ್ವಭಾವ ಇದೆ. ಇನ್ನು ಸಮಾಜವನ್ನು ಬೆರೆಯದೇ ಇರುವಂತಹ ಸಮಾಜವನ್ನು ಇನ್ನು ಅವರು ಬೆರತೇ ಇಲ್ಲ. ಏನು ಈ ಸಮಾಜದ ವ್ಯವಸ್ಥೆ ಇದೆ, ಆ ವ್ಯವಸ್ಥೆಗೆ ಅವರು ಇನ್ನೂ ಬಂದೇ ಇಲ್ಲ. ಆ ದಲಿತ ಅಸ್ಪೃಶ್ಯ ವರ್ಗ ಇನ್ನೂ ಬಂದೇ ಇಲ್ಲ. ಅವರು ಹೆಂಗೆ ತಾನೇ ಬಂದು ಬಸವಣ್ಣವ್ರ ಜೊತೆಯಲ್ಲಿ ಜೊತೆ ಹಾಕ್ತಾರೆ? ಆವಾಗ ಬಸವಣ್ಣವರು ಎಷ್ಟು ದುಃಖ ಪಡ್ತಾರೆ ಅಂತಂದರೆ, ಕೊನೆಗೆ ನಾನು ನಿಮ್ಮವನಪ್ಪ, ನಾನು ನಿಮ್ಮವನು, ನಾನೇನು ಬೇರೆಯವರು ಅಂತ ತಿಳ್ಕೊಬೇಡ್ರಿ, ನಾನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದೀನಿ ಅಂತ ತಿಳ್ಕೊಬೇಡ್ರಿ, ನಾನು ನಿಮ್ಮವನು, ನಾನು ನಿಮ್ಮವನು ಹೇಳಿ ಜೊತೆಗೆ ಅದನ್ನು ಗ್ಯಾರಂಟಿ ಮಾಡಿಸೋದಕ್ಕೆ, ಅವರ ಮನಸ್ಸಿನಲ್ಲಿ ಅಚ್ಚೊತ್ತುವಂತೆ ಮಾಡೋದಕ್ಕೆ ಒಂದು ವಚನದಲ್ಲಿ ಹೇಳ್ತಾರೆ, ಚೆನ್ನಯ್ಯನ ಮನೆಯ, ಚೆನ್ನಯ್ಯನ ಮನೆಯ ದಾಸಿಯ ಮಗನು, ಚೆನ್ನಯ್ಯನ ಮನೆಯ ದಾಸಿಯ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು ಹೊಲದಲ್ಲಿ ಬೆರೆಣಿಗೆ ಹೋಗಿ ಸಂಗವ ಮಾಡಿದರು. ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು. ಹಿಂಗಾದರೂ ನಂಬಲಿ ಇವರು, ನಾನು ನಿಮ್ಮವನು, ನಾನು ನಿಮ್ಮ ಬಂಧು, ನಾನು ನಿಮ್ಮ ಬಳಗ ಅಂತ ಹೇಳಿದ್ರೂ ಕೂಡ ಆ ಜನ ಬಸವಣ್ಣನವರಿಗೆ ಆಕರ್ಷಣೆ ಆಗಲಿಲ್ವೋ ಏನೋ, ಅದಕ್ಕೆ ಅವರನ್ನು ಮೆಚ್ಚಿಸೋದಕ್ಕೋಸ್ಕರ ನಾನು ನಿಮ್ಮವನು, ನಾನು ನಿಮ್ಮ ಮನೆಯ ಮಗ, ನಿಮ್ಮ ಮನೆಯ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಪರಿವಾರದವರಲ್ಲೇ ಜನಿಸಿದಂಥವನು ನಾನು ಎಂಬುದನ್ನು ಅವರಲ್ಲಿ ಒಂದು ಹಚ್ಚೊತ್ತುವಂತೆ ಮಾಡಲು, ಬಸವಣ್ಣ ನಮ್ಮವನು ಅನ್ನುವಂತಹ ಮನೋಸ್ಥಿತಿ ಅವರಿಗೆ ಬರಲಿ ಎಂದು ಈ ವಚನವನ್ನು ಅವರು ಹೇಳಿದ್ದಾರೆ. ನಾನು ನಿಮ್ಮವನೇ, ನಾನು ನಿಮ್ಮವನೇ, ನಾನು ನಿಮ್ಮವ, ನಾನು ನಿಮ್ಮವ ಎಂದು ಹೇಳಿ ಅವರನ್ನು ಪರಿವರ್ತನೆ ಮಾಡಿ ಜೊತೆಗೆ ಅವರನ್ನು ಆಕರ್ಷಣೆ ಮಾಡುವಂತಹ ಕೆಲಸವನ್ನು ಬಸವಣ್ಣನವರು ಈ ವಚನದ ಮೂಲಕ ಮಾಡ್ತಾ ಇದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಮತ್ತಷ್ಟು ಕ್ರಾಂತಿಕಾರಿ ಮನೋಭಾವಗಳನ್ನು ಮತ್ತು ಗುಣಗಳನ್ನು ನಾವು ತಿಳಿದುಕೊಳ್ಳೋಣ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.